ಪ್ರಾಣ ಉಳಿಸಿ ಪ್ರಾಣ ಉಳಿಸಿ ಪ್ರಾಣ ಉಳಿಸಿ ಇದು ನನ್ನ ಕೂಗು ನನ್ನ ಒತ್ತಾಯ ಕಣ್ಣೀರಿನ ಕಥೆ ಕರ್ನಾಟಕ ಕರ್ನಾಟಕ ಸಾವಿನ ಮನೆಯಾಗಿದೆ ಸರ್ಕಾರಿ ಆಸ್ಪತ್ರೆಗಳು ಸಂಪೂರ್ಣವಾಗಿ ನರಕ ಆಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ವೆಂಟಿಲೇಟರ್ ಇಲ್ಲ ಆಮ್ಲಜನಕ ಇಲ್ಲ ಮಂಚ ಇಲ್ಲ ಕರ್ನಾಟಕ ರಾಜ್ಯ ಅತ್ಯಂತ ಕಣ್ಣೀರಿನಲ್ಲಿ ಇದ್ದಾರೆ ಯಾರೂ ಇವರಿಗೆ ಇವರ ಕಣ್ಣೀರನ್ನು ಒರೆಸತಕ್ಕಂತ ವ್ಯವಸ್ಥೆ ಆಗಲಿಲ್ಲ ಯಡಿಯೂರಪ್ಪನವರ ಸರ್ಕಾರ ಸಂಪೂರ್ಣ ವಿಫಲ ಯಡಿಯೂರಪ್ಪನವರ ಈ ಕೂಡಲೇ ರಾಜೀನಾಮೆ ಕೊಡಬೇಕು ತಮ್ಮ ಅಧಿಕಾರದಿಂದ ಕೆಳಗಿಳಿಬೇಕು ಇವತ್ತು ಹೆಣಗಳನ್ನು ಸುಡೋದಕ್ಕೆ ನಿಮ್ಮಲ್ಲಿ ವ್ಯವಸ್ಥೆ ಇಲ್ಲ ಬದುಕಿರೋರ ಪ್ರಶ್ನೆ ಒಂದಾದರೆ ಹೆಣಗಳನ್ನು ಸುಡೋದಕ್ಕೆ ನಿಮ್ಮಲ್ಲಿ ವ್ಯವಸ್ಥೆ ಇಲ್ಲ ಇಂತ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪನವರೇ ನಿಮಗೆ ನೇರವಾಗಿ ಪ್ರಶ್ನೆ ಆಗ್ತನೆ ನಿಮಗೆ ಹೃದಯ ಇಲ್ವಾ ಕಣ್ಣಿಲ್ವಾ ನಿಮಗೆ ಈ ಬಗ್ಗೆ ಕರುಣೆ ಇಲ್ವೇ ಸುಡೋದಕ್ಕೆ ಸ್ಮಶಾನ ಇಲ್ಲ ಒಟ್ಟೊಟ್ಟಿಗೆ ಹೆಣಗಳನ್ನು ಸುಡ್ತಾ ಇದ್ದೇವೆ ಇದು ಬಹಳ ಗಂಭೀರವಾದ ಪರಿಸ್ಥಿತಿ ನೀವು ರಾಜೀನಾಮೆ ಕೊಡಲೇಬೇಕು ನಿಮ್ಮ ಸರ್ಕಾರ ಕರೋನಾ ತಡೆಯುವಲ್ಲಿ ವಿಫಲ ಆಗಿದೆ ಇವತ್ತು ಮಾಡಬೇಕಾಗಿರೋ ಕೆಲಸ ಇಡೀ ಕರ್ನಾಟಕದ ಎಂಪಿಗಳು ಎಲ್ಲೋಗಿದ್ದಾರೆ ಎಂಎಲ್ಎಗಳು ಎಲ್ಲೋಗಿದ್ದಾರೆ ಮೂರು ಜನ ಮಂತ್ರಿಗಳು ಬಿಟ್ರೆ ಮಂತ್ರಿಗಳು ಎಲ್ಲೋಗಿದ್ದಾರೆ ಇಡೀ ಎಂಎಲ್ಎಗಳು ಜಿಲ್ಲೆ ವಹಿಸಿಕೊಳ್ಳಬೇಕು ಶಾಸಕರು ಎಂಪಿಗಳಿಗೆ ಬೆಂಬಲವಾಗಿ ನಿಲ್ಲಬೇಕು ಕೇಂದ್ರದ ಮಂತ್ರಿಗಳು ಆಕ್ಸಿಜನ್ ಕೊಡಿಸಬೇಕು ಕೊಡಿಸ್ಲಿಲ್ಲ ಕರ್ನಾಟಕಕ್ಕೆ ಹೋಗಿರತಕ್ಕಂತ ಕೇಂದ್ರದ ಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು ಸತ್ತವರಿಗೆ ಕನಿಷ್ಠ 5 ಲಕ್ಷ ರೂಪಾಯಿ ಕನಿಷ್ಠ ಕಡಿಮೆ ಅಂದ್ರೆ 5 ಲಕ್ಷ ರೂಪಾಯಿಯನ್ನ ಕೊಡಲೇಬೇಕು ಇದಲ್ಲದೆ ಯಾರು ಇವತ್ತು ವ್ಯಾಪಾರಿಗಳು ಸಾಮಾನ್ಯ ವ್ಯಾಪಾರಿಗಳು ಬೀದಿ ವ್ಯಾಪಾರಿಗಳು ಹೋಟೆಲ್ ಕೆಲಸಗಾರರು ಗಾರ್ಮೆಂಟ್ಸ್ ಇವರೆಲ್ಲರಿಗೂ ಕನಿಷ್ಠ ತಿಂಗಳಿಗೆ 10,000 ಕೊಡಲೇಬೇಕು ಇವತ್ತು ಇದು ಅಪ್ರಾಮಾಣಿಕವಾದ ಸರ್ಕಾರ ಪ್ರಾಮಾಣಿಕವಾಗಿ ನಡೆಕೊಳ್ಳಬೇಕು ಪ್ರಾಣ ಉಳಿಸಿ ಕರೋನಾ ಹೋಗಿಸ್ತಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ನಿಮ್ಮ ಸರ್ಕಾರದ ವಿರುದ್ಧ ದೊಡ್ಡ ದಂಗೆ ಏಳುತ್ತೆ ಜನ ಬೀದಿಗೆ ಬೀಳ್ತಾರೆ ಎಚ್ಚರ ಎಚ್ಚರ ಎಚ್ಚರ